ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಚುನಾವಣೆ ಹತ್ತಿರ ಬರ್ತಾ ಇದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಅಥವಾ ಮೇ ತಿಂಗಳ ಮೊದಲ ಭಾಗದಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಈ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳಷ್ಟೇ ಬಾಕಿ ಇರೋದ್ರಿಂದ ರಾಜ್ಯಕ್ಕೆ ಕೇಂದ್ರ ನಾಯಕರ ಆಗಮನ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ತುಮಕೂರಿಗೆ ಬಂದಿದ್ದಾರೆ. ಹಾಗಂತ ಇಲ್ಲಿ ಅವರೇನು ಚುನಾವಣಾ ಪ್ರಚಾರಕ್ಕೆ ಬಂದಿಲ್ಲ, ಬದಲಾಗಿ ತುಮಕೂರಿನಲ್ಲಿ ನಿರ್ಮಿಸಲಾಗಿರೋ HAL ಕಾರ್ಖಾನೆಯ ಹೆಲಿಕಾಪ್ಟರ್ ಡಿವಿಷನ್ನ ಉದ್ಘಾಟನೆಗೆ ಮೋದಿ ಬಂದು ಹೋಗಿದ್ದಾರೆ. ಇದರ ಜೊತೆಗೆ ಚಿಕ್ಕನಾಯಕನಹಳ್ಳಿ ಹಾಗೂ ತಿಪ್ಪಟೂರಿನಲ್ಲಿ ಜಲಜೀವನ್ ಮಿಷನ್ಗೆ ಚಾಲನೆಯನ್ನ ಕೊಟ್ಟಿರೋ ಪ್ರಧಾನಿಗಳು ಭಾರತ ಇಂಧನ ಸಪ್ತಾಹ 2023ರನ್ನ ಕೂಡ ಉದ್ಘಾಟಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಚುನಾವಣೆ ಗಿಮಿಕ್ ಅಂತ ಅನ್ನಿಸಿದ್ರೂ ಕೂಡ ರಾಜ್ಯದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಕ್ಕಿದೆ. ಹಾಗಾದ್ರೆ ತುಮಕೂರಿನಲ್ಲಿ ಸ್ಥಾಪನೆಯಾಗಿರುವ HALನ ವಿಶೇಷತೆ ಏನು, ಇಲ್ಲಿ ಏನೆಲ್ಲ ತಯಾರಾಗುತ್ತೆ, ಇದರಿಂದ HALಗೆ ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಸ್ನೇಹಿತರೆ, 2016 ಜನವರಿ 3ನೇ ತಾರೀಕು ಭಾರತದ ಪ್ರಧಾನಿ ನರೇಂದ್ರ ಮೋದಿ ತುಮಕೂರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ HAL ಕಾರ್ಖಾನೆಯ ಪ್ರಾರಂಭಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ರು. ಅದಾದ 6 ವರ್ಷಗಳ ನಂತರ ಈ ಕಾರ್ಖಾನೆ ಕಾರ್ಯನಿರ್ವಹಣೆಗೆ ಸನ್ನದ್ಧವಾಗಿದೆ. ಈ ಹೆಲಿಕಾಪ್ಟರ್ ಉತ್ಪಾದನಾ ಘಟಕದಲ್ಲಿ ಮೊದಲ ಫೇಸ್ ನಲ್ಲಿ ಉತ್ಪಾದನೆಯನ್ನ ಶುರು ಮಾಡಲು ಎಲ್ಲಾ ಸಿದ್ಧತೆಗಳು ಆರಂಭವಾಗಿದೆ. ಇಲ್ಲಿ ಸ್ಟ್ರಕ್ಚರಲ್ ಅಸೆಂಬ್ಲಿ, ಫೈನಲ್ ಅಸೆಂಬ್ಲಿ, ಲೈನ್ ಫೆಸಿಲಿಟೀಸ್, ಹೆಲಿಪ್ಯಾಡ್, ಫ್ಲೈಟ್ ಹ್ಯಾಂಗರ್, ATC, ಇಕ್ವಿಪಿಂಗ್ ಹ್ಯಾಂಗರ್ ಹಾಗೂ ಇತರ ಕೆಲವೊಂದು ಅವಶ್ಯಕತೆಗಳು ಪೂರ್ಣಗೊಂಡಿವೆ. ಇನ್ನು ಈ ಉತ್ಪಾದನಾ ಕೇಂದ್ರದಲ್ಲಿ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಹಾಗೂ ರಷ್ಯನ್ ಕಮೌ 226 ಅಥವಾ KA-226 ಹೆಲಿಕಾಪ್ಟರ್ ಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. HALನ ಚೇರ್ಮನ್ ಹಾಗೂ MD ಆರ್ ಮಾಧವನ್ ಈ ಕುರಿತಾಗಿ ಕೆಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಅಂದ್ರೆ LUH ಗಳ ತಯಾರಿಕೆಯನ್ನ ಅದಾಗಲೇ ಆರಂಭಿಸಲಾಗಿದೆ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ 2016 ಜನವರಿ 3ರಂದು ತುಮಕೂರಿನಲ್ಲಿ HAL ಕಾರ್ಖಾನೆಯ ಶಿಲಾನ್ಯಾಸವನ್ನ ನೆರವೇರಿಸಿದ್ರು. ಇದೀಗ ಲೋಕಾರ್ಪಣೆಯನ್ನ ಕೂಡ ಮಾಡಿದ್ದಾರೆ. ಭಾರತ ಇಂಧನ ಸಪ್ತಾಹ 2023ರ ಮೊದಲ ಕಾರ್ಯಕ್ರಮಕ್ಕಾಗಿ ಫೆಬ್ರವರಿ 6ರಂದು ಬೆಂಗಳೂರಿಗೆ ಆಗಮಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತುಮಕೂರಿನ HAL ಘಟಕವನ್ನ ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಫೇಸ್ 1 ಆಪರೇಷನ್ ನಲ್ಲಿ ವರ್ಷಕ್ಕೆ 30 ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಕ್ರಮೇಣ ಈ ಮೊತ್ತವನ್ನ 60 ಚಾಪರ್ಸ್ ಗೆ ಹೆಚ್ಚಿಸಲಾಗುವುದು. ಇನ್ನು K-226 ವಿಷಯಕ್ಕೆ ಬಂದ್ರೆ ರಕ್ಷಣಾ ಸಚಿವಾಲಯದ ಅಧಿಕೃತ ಆದೇಶಗಳಿಗಾಗಿ ಕಾಯ್ತಾ ಇದ್ದೇವೆ ಅನ್ನೋ ವಿಷಯವನ್ನ ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಈ ಡೀಲ್ ಫೈನಲೈಸ್ ಆದ್ರೆ ತುಮಕೂರಿನ ಈ ಉತ್ಪಾದನಾ ಘಟಕದಲ್ಲಿ KA-226 ಗಳು ಕೂಡ ಉತ್ಪಾದನೆಯಾಗಿವೆ. ಏನಿದು ಕಾಮೌ ಅಥವಾ KA-226 ಅನ್ನೋದನ್ನ ನೋಡೋದಾದ್ರೆ ಇದೊಂದು ರಷ್ಯನ್ ಯುಟಿಲಿಟಿ ಹೆಲಿಕಾಪ್ಟರ್. ಇದನ್ನ ಆಪರೇಟ್ ಮಾಡೋ ಅವಕಾಶಗಳನ್ನ ಭಾರತದ ಆರ್ಮಿ ಹಾಗೂ ಏರ್ ಫೋರ್ಸ್ ಗಳಿಗೆ ನೀಡಿದೆ. ಇನ್ನು ರಷ್ಯಾ ಹಾಗೂ ಭಾರತ ಸರ್ಕಾರಗಳ ಈ ಜಾಯಿಂಟ್ ವೆಂಚರ್ ನಲ್ಲಿ 200 ಹೆಲಿಕಾಪ್ಟರ್ ಗಳನ್ನ ತಯಾರು ಮಾಡುವ ಡೀಲ್ ಮಾಡಿಕೊಳ್ಳಲಾಗಿದೆ. ಅಂದ್ರೆ ರಷ್ಯಾ ಟೆಕ್ನಾಲಜಿ ಹಾಗೂ ಇಕ್ವಿಪ್ಮೆಂಟ್ ಗಳನ್ನ ಬಳಸಿಕೊಂಡು ಭಾರತದಲ್ಲಿ ಈ ಹೆಲಿಕಾಪ್ಟರ್ ಗಳನ್ನ ತಯಾರು ಮಾಡಲಾಗುತ್ತೆ. ಇನ್ನು ಈ 200 ಚಾಪರ್ ಗಳ ಪೈಕಿ 135 ಇಂಡಿಯನ್ ಆರ್ಮಿ ಪಾಲಾದ್ರೆ ಇನ್ನು ಉಳಿದ 65 ಚಾಪರ್ ಗಳನ್ನ ಇಂಡಿಯನ್ ಏರ್ ಫೋರ್ಸ್ ಗಳಿಗೆ ತಯಾರು ಮಾಡಲಾಗುತ್ತೆ. ಈ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಗಳು ನಡೀತಾ ಇದ್ದು ಇನ್ನೂ ಫೈನಲ್ ಡಿಸಿಷನ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಾಜೆಕ್ಟ್ ಡಿಲೇ ಆಗ್ತಾ ಇದೆ. ಇನ್ನು ರಕ್ಷಣಾ ಸಚಿವಾಲಯದ ಪ್ರಕಾರ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳಿಗೆ ಇನಿಷಿಯಲ್ ಆಪರೇಷನ್ ಕ್ಲಿಯರೆನ್ಸ್ ಸಿಕ್ಕಿದೆ. ಹೀಗಾಗಿ HAL ಸುಮಾರು 12 ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ಸ್ ಅಂದ್ರೆ LSP ಹೆಲಿಕಾಪ್ಟರ್ ಗಳನ್ನ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆಗಳಿವೆ.
ಇನ್ನು ಎಚ್ಎಎಲ್ ನ ಎಂಡಿ ಮಾಧವನ್ ಹೇಳಿರೋ ಪ್ರಕಾರ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳ ತಯಾರಿಕೆಗೆ ಇನ್ನೂ ಫಾರ್ಮಲ್ ಆರ್ಡರ್ ಗಳು ಬಂದಿಲ್ಲ. ಆದ್ರೂ ತುಮಕೂರು ಪ್ಲಾಂಟ್ ಅಲ್ಲಿ ಮೊದಲ ಎಲ್ಎಸ್ಪಿ ಅಂದ್ರೆ ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ ಹೆಲಿಕಾಪ್ಟರ್ ಅನ್ನ ನಿರ್ಮಿಸುತ್ತಿದ್ದೇವೆ. ಅದನ್ನ ತಯಾರು ಮಾಡೋಕ್ಕೂ ಮೊದಲೇ ಮೂರು ಪ್ರೊಟೋಟೈಪ್ ಅಂದ್ರೆ ಎಲ್ಎಸ್ಪಿ ಮಾದರಿಗಳನ್ನ ತಯಾರಿಸಿ ಪ್ರಯೋಗಗಳನ್ನ ಮಾಡಿ ನೋಡಲಾಗಿದೆ ಅನ್ನೋ ಸಂಗತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಮೊದಲ 12 ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳಿಗೆ ಸುಮಾರು 1500 ಕೋಟಿಯಿಂದ 2000 ಕೋಟಿ ರೂಪಾಯಿ ಖರ್ಚಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಈ ಏರ್ ಕ್ರಾಫ್ಟ್ ತಯಾರಿಕಾ ಘಟಕವನ್ನ ತುಮಕೂರಿನ ಗುಬ್ಬಿ ತಾಲೂಕಿನ ಬಿದರೆಹಳ್ಳಿ ಕಾವಲ್ ಬಳಿ ಸುಮಾರು 600 ಎಕರೆ ಜಾಗದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಭೂಮಿ ನೀಡಿದ್ರೆ ಕೇಂದ್ರ ಸರ್ಕಾರ ಬಂಡವಾಳ ಹೂಡಿದೆ. ಇನ್ನು ಈ ನಿರ್ಮಾಣದಲ್ಲಿ ಎಚ್ಎಎಲ್ ಸಂಸ್ಥೆ ಎಷ್ಟು ಹೂಡಿಕೆ ಮಾಡಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲ. ಸ್ನೇಹಿತರೆ, ಇದು ಕೇವಲ ಫಸ್ಟ್ ಫೇಸ್ ಉತ್ಪಾದನೆಯ ವಿವರಗಳು. ತುಮಕೂರಿನಲ್ಲಿ ಈ ಕುರಿತಾದ ಹೆಚ್ಚಿನ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಇಂಜಿನ್ ಫೆಸಿಲಿಟಿ, ಕಾರ್ಬನ್ ಫಿಲಾಮೆಂಟ್ ಹಾಗೂ ಇನ್ನಿತರ ಫೆಸಿಲಿಟೀಸ್ ಅನ್ನ ನೀಡುವ ಕುರಿತಾಗಿಯೂ ಸಂಸ್ಥೆ ಯೋಚಿಸ್ತಾ ಇದೆ ಅಂತ ಆರ್ ಮಾಧವನ್ ಹೇಳಿದ್ದಾರೆ. ಇನ್ನು ತುಮಕೂರಿನ ಕಾರ್ಖಾನೆಯಲ್ಲಿ ಪ್ರತಿ ವರ್ಷ 30 ಹೆಲಿಕಾಪ್ಟರ್ ಗಳು ಉತ್ಪಾದನೆಯಾಗುತ್ತೆ ಅಂತ ಎಚ್ಎಎಲ್ ಮೂಲಗಳು ಹೇಳಿವೆ. ಹಾಗೇನೆ ಬೆಂಗಳೂರಿನಲ್ಲಿರೋ ಘಟಕದಲ್ಲಿ ವರ್ಷಕ್ಕೆ 60 ಹೆಲಿಕಾಪ್ಟರ್ ಗಳು ಉತ್ಪಾದನೆಯಾಗ್ತಾ ಇವೆ. ಸೊ ಕರ್ನಾಟಕದಿಂದ ಒಟ್ಟು 100 ಹೆಲಿಕಾಪ್ಟರ್ ಗಳು ಪ್ರತಿ ವರ್ಷ ಉತ್ಪಾದನೆಯಾಗಲಿವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಲೈಟ್ ಯುಟಿಲಿಟಿ ವೆಹಿಕಲ್ ಗಳನ್ನ ಗ್ರೌಂಡ್ ಅಟ್ಯಾಕ್, ಏರ್ ಅಸಲ್ಟ್, ಮಿಲಿಟರಿ ಲಾಜಿಸ್ಟಿಕ್ಸ್, ಟ್ರೂಪ್ ಟ್ರಾನ್ಸ್ಪೋರ್ಟ್, ಕಮಾಂಡ್ ಅಂಡ್ ಕಂಟ್ರೋಲ್ ಮೊದಲಾದ ಮಿಲಿಟರಿ ಕೆಲಸಗಳಿಗಾಗಿ ಹೆಚ್ಚು ಬಳಸಲಾಗುತ್ತೆ. ಇನ್ನು ಈ ಲೈಟ್ ಯುಟಿಲಿಟಿ ವೆಹಿಕಲ್ ಸಾಮಾನ್ಯವಾಗಿ ಸಿಂಗಲ್ ಇಂಜಿನ್ ಅನ್ನ ಹೊಂದಿರುತ್ತೆ. ಇದರ ಹೊಸ ಜನರೇಷನ್ ಅನೇಕ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಕೂಡ ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ ಗ್ಲಾಸ್ ಕಾಕ್ಪಿಟ್ ವಿತ್ ಮಲ್ಟಿ ಫಂಕ್ಷನ್ ಡಿಸ್ಪ್ಲೇ, ಆಟೋ ಪೈಲಟ್ ಸಿಸ್ಟಮ್, ಎಮರ್ಜೆನ್ಸಿ ಫ್ಲೋಟಿಂಗ್, ಹೀಗೆ ಅನೇಕ ರೋಲ್ ಇಕ್ವಿಪ್ಮೆಂಟ್ ಗಳನ್ನ ಇದು ಹೊಂದಿದೆ. ಇದರ ಫ್ಯೂವೆಲ್ ರೇಂಜ್ 500 ಕಿಲೋಮೀಟರ್. ಇನ್ನು ಇದರ ಮ್ಯಾಕ್ಸಿಮಮ್ ಸ್ಪೀಡ್ 220 ಕಿಲೋಮೀಟರ್ ಪರ್ ಹವರ್. ಇನ್ನು ಚೇತಕ್ ಹಾಗೂ ಚೀತ್ ಭಾರತದ ಟಾಪ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಗಳಾಗಿವೆ. ಫ್ರೆಂಡ್ಸ್, ಈ ಎಚ್ಎಎಲ್ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರವೇ ಸರಿ. ಯಾಕಂದ್ರೆ ಈ ಎಚ್ಎಎಲ್ ಆರಂಭವಾಗಿದ್ದು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ. 1940 ಮೈಸೂರು ಒಡೆಯರ ಸಹಾಯದಿಂದ ಮುಂಬೈ ಮೂಲದ ಕೈಗಾರಿಕೋದ್ಯಮಿ ವಾಲ್ಚಂದ್ ಹಿರಾಚಂದ್ ಸ್ಥಾಪನೆ ಮಾಡಿದ್ರು. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಅನ್ನೋ ಹೆಸರನ್ನ ಹೊಂದಿದ್ದ ಈ ಸಂಸ್ಥೆಗೆ ನ್ಯೂಯಾರ್ಕ್ನ ಇಂಟರ್ ಕಾಂಟಿನೆಂಟಲ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ನ ವಿಲಿಯಂ ಡಿ ಪೌಲಿ ಈ ಕಾರ್ಖಾನೆಯನ್ನ ಸೆಟ್ ಅಪ್ ಮಾಡಲು ಅಗತ್ಯ ಇರೋ ತಂತ್ರಜ್ಞಾನ ಹಾಗೂ ಇಕ್ವಿಪ್ಮೆಂಟ್ ಗಳನ್ನ ಪೂರೈಸುತ್ತಾರೆ. ಬ್ರಿಟಿಷ್ ಇಂಡಿಯಾ ಗವರ್ಮೆಂಟ್ 1941 ಈ ಸಂಸ್ಥೆಗೆ 25 ಲಕ್ಷ ರೂಪಾಯಿಗಳ ಬಂಡವಾಳವನ್ನ ಹೂಡುತ್ತೆ. ಸರ್ಕಾರದ ಈ ನಿರ್ಧಾರದ ಹಿಂದೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಈ ಪ್ಲಾಂಟ್ ಅನ್ನ ಹೇಗೆ ಯೂಸ್ ಮಾಡಿಕೊಂಡು ತನ್ನ ಬಲಾಬಲಗಳನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋ ದೂರದ ಉದ್ದೇಶವಿತ್ತು. ಮುಖ್ಯವಾಗಿ ಜಪಾನ್ ಜೊತೆಗಿನ ಸಂಘರ್ಷದಲ್ಲಿ ಮೇಲುಗೈ ಸಾಧಿಸೋಕೆ ಇದು ಅತಿ ಅಗತ್ಯವಾಗಿತ್ತು. ಈ ಸಂದರ್ಭ ಅಮೆರಿಕದ ವಾಯುಪಡೆಗೆ ಈ ಫ್ಯಾಕ್ಟರಿಯನ್ನ ಹ್ಯಾಂಡ್ ಓವರ್ ಮಾಡಲಾಗಿತ್ತು. ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಸರ್ಕಾರದ ಸುಪರ್ಧಿಯನ್ನ ಸೇರೋ ಈ ಸಂಸ್ಥೆ 1964 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಬದಲಾಯಿಸಲಾಯಿತು. ಸ್ನೇಹಿತರೆ, ಈ ಎಚ್ಇಎಲ್ ಸಂಸ್ಥೆ ಅಗ್ರಿಕಲ್ಚರಲ್ ಏರ್ಕ್ರಾಫ್ಟ್, ಫೈಟರ್ ಏರ್ಕ್ರಾಫ್ಟ್, ಪ್ಯಾಸೆಂಜರ್ ಏರ್ಕ್ರಾಫ್ಟ್, ಟ್ರೈನರ್ ಏರ್ಕ್ರಾಫ್ಟ್, ಟ್ರಾನ್ಸ್ಪೋರ್ಟ್, ಯುಟಿಲಿಟಿ, ಹಾಗೇನೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಸೇರಿದಂತೆ ಹಲವು ರೀತಿಯ ಏರ್ಕ್ರಾಫ್ಟ್ ಗಳನ್ನ ಹಾಗೂ ಅದಕ್ಕೆ ಸಂಬಂಧಿಸಿದ ಉಪಕರಣಗಳನ್ನ ಉತ್ಪಾದನೆ ಮಾಡುತ್ತೆ. ಸ್ನೇಹಿತರೆ, ಇದು ತುಮಕೂರಿನಲ್ಲಿ ಎಚ್ಎಎಲ್ ಹೊಸದಾಗಿ ಆರಂಭ ಮಾಡಿದ ಏರ್ಕ್ರಾಫ್ಟ್ ಉತ್ಪಾದನಾ ಕಾರ್ಖಾನೆ ಕುರಿತಾದ ಕಿರು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.